ವಿಜಯನಗರದ ಮಕ್ಕರಬಿಯಲ್ಲಿ ಎರಡು ವಾರಗಳ ಹಿಂದೆ ನಡೆದಂತಹ ಘಟನೆ ಇದು ಕಲುಷಿತ ನೀರಿಗೆ ಆರು ಮುಗ್ಧ ಜೀವಗಳು ಬಲಿಯಾಗಿದೆ ದಿನೇ ದಿನೇ ಸಾವುಗಳು ಈ ಕಲುಷಿತ ನೀರಿನಿಂದ ಸಂಭವಿಸ್ತಾ ಇದೆ ಆದರೂ ಕೂಡ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಹಾಗಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವಿಜಯನಗರದ ಮಕ್ಕರಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇದು ಏನಿದೆ ಅಂದರೆ ಕಳೆದ ಒಂದು ವಾರದ ಹಿಂದೆ ಇಲ್ಲಿ ಕಲುಷಿತ ನೀರು ಬರುತ್ತೆ ಅದಕ್ಕೆ ಮೊದಲ ಸಾವಾಗುತ್ತೆ ಅದು ಕೂಡ ಮಹಿಳೆ ಆ ಸಂದರ್ಭದಲ್ಲಿಯೇ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಯಿತು ಅಥವಾ ಸ್ಥಳೀಯಾಡಳಿತ ಆಯಿತು ಎಚ್ಚೆತ್ತುಕೊಂಡು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಅಥವಾ ಆ ನೀರಿನಲ್ಲಿ ಏನಿದೆ ನಿಜಕ್ಕೂ ಇವರ ಸಾವಿಗೆ ಕಾರಣ ಏನು ಅನ್ನೋ ನಿಟ್ಟಿನಲ್ಲಿ ಏನಾಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಇವತ್ತು ಆರು ಸಾವುಗಳು ಸಂಭವಿಸ್ತಾ ಇರಲಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆರು ಸಾವುಗಳು ಸಂಭವಿಸಿದೆ ನೂರ ಐವತ್ತು ಮಂದಿ ಈ ಕಲುಷಿತ ನೀರನ್ನು ಕುಡಿದು ಅಸ್ವಸ್ಥರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗ್ರಾಮಕ್ಕೆ ಬಂದಿಲ್ಲ ಮಕರಬಿ ಗ್ರಾಮಕ್ಕೆ ಬಂದಿಲ್ಲ ನಮಗೆ ಈ ಒಂದು ರೀತಿಯ ಸಾಂತ್ವನ ಹೇಳೋ ಕೆಲಸ ಆಗಿಲ್ಲ ಏನಾಗಿದೆ ಅಂತಹ ಕೇಳುವಂತಹ ಸೌಜನ್ಯವು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಲ್ಲ ಅಂತ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಾಂತಕುಮಾರ್ ಈ ವಿಜಯನಗರದ ಮಕ್ಕರಬಿ ಗ್ರಾಮದಲ್ಲಿ ಈ ಕಲುಷಿತ ನೀರನ್ನ ಕುಡಿದು ಆರು ಜನ ಸಾವನ್ನಪ್ಪಿದ್ದಾರೆ ನೂರ ಐವತ್ತು ಜನ ಬಲಿಯಾಗಿದ್ದಾರೆ ಯಾಕೆ ಇದು ಸ್ಥಳೀಯ ಆಡಳಿತಕ್ಕೆ ಗೊತ್ತಿಲ್ವಾ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ ಏನ್ ಸಮಸ್ಯೆ ಆಗಿದೆ ಅಧಿಕಾರಿಗಳು ಬಂದು ಇಲ್ಲಿ ಸಮಸ್ಯೆಯನ್ನ ಕೇಳಲಿಕ್ಕೆ ಇಷ್ಟು ಮಂದಿ ತೀರ್ಕಂತಾರೆ ಅಲ್ಲಿಗೆ ಬರೋದಿಲ್ಲ ಯಾರು ಅಂತಂದ್ರೆ ಇದೊಂತರ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಅವಮಾನ ತರುವಂತ ಒಂದು ವಿಚಾರ ಇಷ್ಟು ಜನ ಸತ್ತೋದ್ರೂ ಕೂಡ ಅವ್ರ ಮನೆಗೆ ತೆರಳಿ ಅಲ್ಲಿ ಒಂದು ಅವ್ರಿಗೆ ಸಾಂತ್ವನ ಕೆಲಸ ಆಗ್ಲಿ ಬಿಡಿ ಸಾಂತ್ವನ ಹೇಳೋದು ಬೇಡ ಅಂತಂದ್ರು ಕೂಡ ಅಲ್ಲಿ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಆದ್ರೂ ಕೆಲಸ ಮಾಡ್ಬೋದು ಬರೀ ಒಂದು ಈ ನೀರ್ ಸರಿಗಿಲ್ಲ ಅಂತ ಹೇಳಿದ್ ಕೂಡಲೆ ಇಷ್ಟ ಮಂದಿ ಸತ್ರು ಅಂದ್ಕೂಡಲೆ ಟ್ಯಾಂಕರ್ ನೀರ್ನ ಸಪ್ಲೈ ಮಾಡ್ಬಿಟ್ಟು ಕೈ ತೊಳ್ಕೊಂಡ್ರೆ ಆಗೋದಿಲ್ಲ ಈಗ ಆಲ್ರೆಡಿ ತಾಲೂಕಾ ಆಡಳಿತ ಟ್ಯಾಂಕರ್ ನೀರ್ನ ಸಪ್ಲೈ ಮಾಡ್ತಾ ಇದೆ ಆದ್ರೆ ಕನಿಷ್ಠ ಅವ್ರ ಮನೆಗಳಿಗೆ ಹೋಗಿ ಏನಾಯ್ತು ಹೆಂಗಾಯ್ತು ಅಂತ ಒಂದು ಕೇಳುವಂತ ಸೌಜನ್ಯ ಕೂಡ ಇವ್ರಿಗೆ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದು ಪ್ರಮುಖವಾದ ಒಂದು ವಿಚಾರ ಅಂತಂದ್ರೆ ಸುಮಾರು ಇಪ್ಪತ್ತು ವರ್ಷದ ಒಳಗಿನ ಯುವಕರು ಯಾವುದು ಗಂಡಿರ್ಲಿ ಅಥವಾ ಹೆಣ್ಮಕ್ಳಿರ್ಲಿ ಅವರು ಈಗಾಗ್ಲೇ ಈ ಭಯದಿಂದ ಊರ್ ತೊರಿತಾ ಇರ್ತಕ್ಕಂಥದ್ದು ಇದು ವಿಪರ್ಯಾಸ ಸಂಗತಿ ಅಂದ್ರೆ ತಾವು ಹುಟ್ಟಿದ ಊರು ಬೆಳೆದಂತ ಊರ್ನ ಈ ಒಂದು ನೀರಿನ ಒಂದು ಸಮಸ್ಯೆಗಾಗಿ ಅವ್ರು ಊರೇ ಬಿಡ್ತಾರೆ ಅಂತಂದ್ರೆ ಇದು ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಅವಮಾನಕರವಾದಂತ ಒಂದು ವಿಚಾರ ಆಗ್ತದೆ ಹೀಗಾಗಿ ಕೂಡಲೇ ಈ ಜಿಲ್ಲಾಡಳಿತ ಆಗ್ಲಿ ಅಥವಾ ತಾಲೂಕು ಆಡಳಿತ ಆಗ್ಲಿ ಅಥವಾ ಸ್ಥಳೀಯ ಆಡಳಿತವಾಗ್ಲಿ ಆ ಸಂತ್ರಸ್ತರ ಮನೆಗೆ ಅಂದ್ರೆ ಏನೀಗ ತೀರ್ಕೊಂಡಿದಾರಲ್ಲ ಅಂತ ಅವ್ರ ಮನೆಗೆ ಹೋಗೋ ವಿಚಾರ ಆಗ್ಲಿ ಅವರ ಅವ್ರಿಗೆ ಸಂತೋನ ಹೇಳುವಂತದ್ದು ಮತ್ತು ಪರ್ಯಾಯ ವ್ಯವಸ್ಥೆ ಶಾಶ್ವತವಾದಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಜನರ ಆಗ್ರಹವಾಗಿದೆ ಯು